ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಈಗಾಗಲೇ ಮುತ್ತೈದರಿಗೆ ಯಾವ ರೀತಿ ನೀವು ಕುಂಕುಮವನ್ನು ಕೊಡಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ ತಾಂಬೂಲವನ್ನೆಲ್ಲ ಯಾವ ರೀತಿ ಸಿದ್ಧತೆ ಮಾಡ್ಕೊಬೋದು ಸರಳವಾಗಿ ಕೂಡ ಯಾವ ರೀತಿ ಕೊಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೇನೆ ಹಾಗೆ ಆದರೆ ಅದರಲ್ಲಿ ನಾವು ತಿಳಿದುಕೊಳ್ಳಬೇಕಾದಂಥ ಅಂಶ ತುಂಬಾ ಇರುತ್ತೆ ಯಾಕೆ ಅಂತಂದರೆ ನಾವು ಕೊಡ್ತಾ ಇರ್ತೇವೆ ಹಾಗೆ ಅವರು ಸಹ ಕೊಡ್ತಾ ಇರ್ತಾರೆ ನೀವು ಬೇರೆಯವ್ರ ಮನೆಯಿಂದ ಹೋಗಿ ತೆಗೆದುಕೊಂಡು ಬರ್ತಾ ಇರ್ತೀರಿ ಅದನ್ನು ಏನು ಮಾಡಬೇಕು ಅಂತೇಳಿ ಕೆಲವರಿಗೆ ಗೊತ್ತಿರೋದಿಲ್ಲ ಇವತ್ತು ನಾನು ಅದ್ರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ ನೋಡಿ ಯಾರೇ ಒಂದು ಮಹಾಲಕ್ಷ್ಮಿ ಅಮ್ಮನವರ ಪೂಜೆ ಮಾಡೋ ಈ ಮನೆಗೆ ಈಗ ಅವತ್ತಿನ ದಿವಸಕ್ಕೆ ಯಾರೇ ಬರಲಿ ಶುಕ್ರವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಅದರಲ್ಲೂ ತುಂಬಾ ಮುಖ್ಯವಾಗಿ ಶ್ರಾವಣ ಮಾಸದಲ್ಲಿ ಎಂದು ಯಾರೇ ಬರಲಿ ಅವತ್ತಿನ ದಿವಸ ನೀವು ಅವರನ್ನು ಹಾಗೇನೆ ಕಳಿಸೋದಕ್ಕೆ ಹೋಗಬೇಡಿ ಅಟ್ಲೀಸ್ಟ್ ಕುಂಕುಮ ಒಂದು ಹೂವಾದ್ರೂ ಅರಿಶಿಣ ಕುಂಕುಮ ಮತ್ತು ಒಂದು ಹೂವನ್ನಾದ್ರೂ ಇಟ್ಟು ಕೊಡಬೇಕು ತಾಮೂಲ ಆದರೆ ಎಲೆ ಅಡಿಕೆ ಬಾಳೆಹಣ್ಣು ಅದಿಷ್ಟನ್ನು ಕೊಡ್ಬೋದು ಇಲ್ಲ ಅವತ್ತಿನ ಸಮಯದಲ್ಲಿ ಆ ಕ್ಷಣಕ್ಕೆ ಯಾರೋ ಬಂದಿರ್ತಾರೆ ನಮ್ಗೆ ಏನೂ ಕೊಡೋದಕ್ಕಿಲ್ಲ ಅಂತಂದ್ರೆ ಅರಿಶಿಣ ಕುಂಕುಮ ಇದ್ದೇ ಇರುತ್ತೆ ದೇವ್ರ ಮನೆಯಲ್ಲಿ ಅರಿಶಿಣ ಕುಂಕುಮ ಒಂದು ಹೂವನ್ನು ಕೊಟ್ಟು ಕಳಿಸಿ ಹಾಗೆ ಕಳ್ಸೋದಕ್ಕೆ ಹೋಗಬೇಡಿ ಇದಿಷ್ಟು ನಾವು ನಮ್ಮ ಮನೇಲಿ ನಡ್ಕೋಬೇಕಾಗಿರುವಂಥ ಪದ್ಧತಿ ಈಗ ನೀವು ಹಬ್ಬದಲ್ಲೇ ಆಗಿರ್ಬೋದು ಅಥವಾ ಬೇರೆ ದಿವ್ಸದಲ್ಲೇ ಆಗಿರ್ಬೋದು ನೀವು ಇನ್ನೊಬ್ಬರ ಮನೆಗೆ ತಾಂಬೂಲ ಹೋಗಿರ್ತೀರಿ ಅವರು ಹಾಗೆಯೇ ನಿಮಗೆ ಒಂದು ತಾಂಬೂಲ ಅಂತೇಳಿ ಕೊಟ್ಟಿರ್ತಾರೆ ಎಲೆ ಅಡಿಕೆ ಬಾಳೆಹಣ್ಣು ಕೊಟ್ಟಿರ್ತಾರೆ ಕೆಲವೊಬ್ರು ಬ್ಲೌಸ್ ಪೀಸ್ ಸಹ ಇಟ್ಟು ಕೊಟ್ಟಿರ್ತಾರೆ ಕೆಲವೊಬ್ಬರು ಹಣ್ಣುಗಳು ಪೀಸ್ ಪೀಸ್ ಮಾಡಿ ಕೊಟ್ಟಿರ್ತಾರೆ ಈ ರೀತಿಯಾಗಿ ಅವ್ರವ್ರಿಗೆ ಅವ್ರ ಮನೆ ಪದ್ಧತಿ ಅಂತೆ ಅವರು ಕುಂಕುಮವನ್ನು ಕೊಟ್ಟಿರ್ತಾರೆ ನಿಮಗೆ ಆದರೆ ಅದನ್ನು ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ ಈಗ ಮನೆ ಇನ್ನೊಂದು ಮನೆಗೆ ನೀವು ಹೋಗಿ ವಾಪಸ್ ಬರಬೇಕಾದ್ರೆ ನೀವು ದಾರಿಯಲ್ಲಿ ಏನು ಮಾಡ್ತೀರ ಅಂತಂದರೆ ಕೆಲವೊಬ್ಬರು ಅದನ್ನು ಮನೆಗೆ ತರೋದೇ ಇಲ್ಲ ಅಯ್ಯೋ ನಾವು ಅದು ನಮ್ಮ ಮನೇಲಿ ಇಲ್ಲ ನಮ್ಮ ಮನೇಲಿ ಎಲ್ಲ ಅಡಿಕೆ ಇಲ್ಲ ತಿನ್ನೋರಿಲ್ಲ ನೀವಾದರೂ ಉಪಯೋಗಿಸ್ತೀರ ತೆಗೆದುಕೊಳ್ಳಿ ಅಂತೇಳಿ ನೀವು ಆ ಆ ಒಂದು ನೀವು ಬೇರೆಯವ್ರ ನಿಮಗೆ ಕೊಟ್ಟಿರೋ ತಾಂಬೂಲವನ್ನು ನೀವು ಇನ್ನೊಬ್ರಿಗೆ ಕೊಟ್ಬಿಡ್ತೀನಿ ಆ ತಪ್ಪು ಮಾಡಿದಾಗ ಅದು ಏನಾಗುತ್ತೆ ಅಂತಂದರೆ ನಿಮ್ಮ ಮನೇಲಿ ಹಣದ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಅಂದರೆ ನಿಮ್ಗೆ ಯಾರೋ ಒಂದು ದುಡ್ಡು ಕೊಡಬೇಕು ಅಂತ ಅಂದ್ಕೊಂಡಿರ್ತೀರಾ ಅದು ನಿಮಗೆ ಒಂದು ಸರಿಯಾದ ಸಮಯಕ್ಕೆ ಅದು ನಿಮಗೆ ಬಂದು ತಲುಪೋದಿಲ್ಲ ಆಮೇಲೆ ಕಷ್ಟಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅಂದರೆ ಹಣದ ಸಮಸ್ಯೆನೇ ಆಗಿರ್ಬೋದು ಸಾಮಾನ್ಯವಾಗಿ ಒಂದು ಕುಟುಂಬ ನಡೆಸ್ಬೇಕಂದ್ರೆ ನಮಗೆ ಹಣವೇ ತುಂಬ ಒಂದು ಪ್ರಮುಖವಾಗಿರ್ತದೆ ಆವಾಗ ನಮ್ಗೇನಾಗುತ್ತೆ ಅಂತಂದರೆ ಒಂದು ಸರಿಯಾದ ಸಮಯ ಲ್ಲಿ ನಾವು ನಿರ್ಧಾರ ತೆಗೆದುಕೊಳ್ಳೋಕೆ ಆಗೋದಿಲ್ಲ ಅಥವಾ ನಮಗೆ ಏನಾದರೂ ಒಂದು ತೊಂದರೆಗಳು ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ ಅಂದರೆ ಒಂದು ಸರಳವಾಗಿ ಹೇಳಬೇಕು ಅಂತಂದರೆ ನಮ್ಮಲ್ಲಿರುವಂಥ ಸಂಪತ್ತು ದಿನೇ ದಿನೇ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ನೀವು ಆ ತಪ್ಪನ್ನು ಮಾಡೋದಕ್ಕೆ ಹೋಗಬಾರ್ದು ಯಾರದೇ ಮನೆಗೆ ನೀವು ಹೋಗ್ಲಿ ಅವ್ರು ಏನೇ ಕೊಟ್ಟಿರಲಿ ಅದನ್ನು ತೆಗೆದುಕೊಂಡು ಬಂದು ಸೀದಾ ನೀವು ಮನೆಗೆ ಬಂದು ದೇವರ ಇಡಿ ಮೊದಲು ದೇವರ ಮನೇಲಿಟ್ಟು ನಮಸ್ಕಾರ ಮಾಡಿಕೊಂಡು ಅದರ ನಂತರ ನೀವು ಬೇರೆ ಯಾರಿಗೆ ಬೇಕಾದ್ರೂ ನೀವು ಕೊಡಿ ನೀವು ಉಪಯೋಗಿಸಲ್ಲ ಅಂತಂದರೆ ಎಲೆ ಅಡಿಕೆ ಆಗಿರ್ಬೋದು ಯಾವುದನ್ನೇ ಆಗಿರ್ಬೋದು ನೀವು ಬೇರೆಯವ್ರಿಗೆ ಕೊಡ್ಬೋದು ಆದರೆ ನೀವು ಇನ್ನೊಬ್ರು ಮನೆಯಿಂದ ಬರಬೇಕಾದ್ರೆ ಅವರು ಮ ಕೆಲೊಬ್ಬರಂತೂ ಇರೋವಂಥ ಮನೇಲೆ ಕೊಟ್ಬಿಡ್ತಾರೆ ಅಯ್ಯೋ ನಾವು ಉಪಯೋಗಿಸೋದಿಲ್ಲ ನಮಗೆ ಸಾಕು ನಾವು ಅರಿಶಿನ ಕುಂಕುಮ ತೆಗೆದುಕೊಂಡಿದ್ದೀವಿ ತಾಂಬೂಲ ಬೇಡ ಬಿಡಿ ಅಂತ ಕೆಲವೊಬ್ರು ಅಂತಿರ್ತಾರೆ ಕೆಲವೊಬ್ರು ತೆಗೆದುಕೊಳ್ತಾರೆ ದಾರಿಯಲ್ಲೇ ಕೊಟ್ಬಿಡ್ತಾರೆ ಕೆಲವೊಬ್ರು ಮನೆಗೂ ಬಂದು ಸಹ ಅದನ್ನು ದೇವ್ರ ಮನೇಲೂ ಇಡೋದಿಲ್ಲ ಹಂಗೆ ಇನ್ನೊಬ್ರಿಗೆ ಕೊಟ್ಬಿಡ್ತಾರೆ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ ದೇವ್ರ ಇಟ್ಟು ನಮಸ್ಕಾರ ಮಾಡ್ಕೊಂಡು ಅದ್ರ ನಂತರ ನೀವು ಇನ್ನೊಬ್ರಿಗೆ ಕೊಡಬೇಕಾಗುತ್ತೆ ಅದರಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನೀವು ಅದನ್ನು ಉಪಯೋಗಿಸ್ಕೊಳ್ಳೋದಿದ್ರೆ ಉಪಯೋಗಿಸ್ಕೊಳ್ಳಿ ಹಾಗೆಯೇ ಬೇರೆ ನೀವು ಕೊಡ್ಬೋದು ನಾನು ಹಾಗೆ ಹಾಗಾಗಿ ನಿಮ್ಗೆ ಇನ್ನೊಂದು ಹೇಳೋದೇನಪ್ಪ ಅಂತಂದರೆ ಉಪಯೋಗಿಸೋಕ್ಕೆ ಆಗದೇ ಇರೋಂಥ ರೀತಿಯಲ್ಲಿ ತಾಂಬೂಲವನ್ನು ಕೊಡೋದಕ್ಕೆ ಹೋಗಬೇಡಿ ಅಂದರೆ ಎರಡೇ ಬೆಳೆ ಇಟ್ಕೊಡೋದು ಆಮೇಲೆ ಬ್ಲೌಸ್ ಪೀಸ್ ಕೊಡೋದಾದ್ರೆ ಆರ್ಡಿನರಿ ಬ್ಲೌಸ್ ಪೀಸ್ ಕೊಡೋದು ಅಂದರೆ ಉಪಯೋಗ್ಸೋಕ್ಕೆ ಬಾರದೇ ಇರೋ ರೀತಿಯಲ್ಲಿ ಕೊಡೋದು ಆ ರೀತಿ ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಶಕ್ತಿಗನುಗುಣವಾಗಿ ಎಲ್ ತಾಂಬೂಲ ತುಂಬ ಮುಖ್ಯವಾದದ್ದು ಬ್ಲೌಸ್ ಪೀಸ್ ಆಪ್ಷನ್ ಅಲ್ಲದು ಅದು ನಿಮ್ಮ ಒಂದು ಅನುಗುಣವಾಗಿ ನೀವು ಕೊಡುವಂಥದ್ದು ಎಲೆ ಅಡಿಕೆ ಬಾಳೆಹಣ್ಣು ಒಂದು ಎರಡು ಟು ರುಪೀಸ್ ಕಾಯಿನ್ ಒಂದು ದಕ್ಷಿಣ ಅಂತ ಇಟ್ಕೊಟ್ರೆ ಅಷ್ಟೇ ಸಾಕು ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಕೊಡಿ ಆದರೆ ಉಪಯೋಗ ರೀತಿಯಲ್ಲಿ ಇರುವಂತೆ ಕೊಡಬೇಕಾಗುತ್ತೆ ಅವ್ರ ಹತ್ರ ನೀವು ತೆಗೆದುಕೊಂಡು ಬಂದಾಗಲೂ ಅಷ್ಟೇ ಅದೇ ರೀತಿಯಲ್ಲ ಒಳ್ಳೆ ರೀತಿಯಲ್ಲೇ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನೀವು ತೆಗೆದುಕೊಂಡು ಬನ್ನಿ ಹಾಗೆ ನಿಮ್ಮ ಮನೆಯಿಂದ ನೀವು ಬೇರೆಯವ್ರಿಗೆ ಕೊಡಬೇಕಾದ್ರೆ ನೀವು ಅಷ್ಟೇನೇನೆ ನಿಮಗೆ ಒಳ್ಳೇದಾಗ್ಲಿ ಅಂತ ನೀವು ಕೇಳ್ಕೊಳ್ಳಿ ಅವರು ಅಷ್ಟೇನೇನೆ ನಿಮಗೆ ಒಳ್ಳೆಯದಾಗಲಿ ಅಂತೇಳಿ ಅವರು ಕೂಡ ಕುಂಕುಮ ತೆಗೆದುಕೋಬೇಕು ಈ ರೀತಿಯಾಗಿ ನಾವು ತಾಂಬೂಲವನ್ನು ಕೊಡಬೇಕಾಗುತ್ತೆ ಅದು ನಾವು ಇಟ್ಕೋಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ತಾಂಬೂಲವನ್ನು ಏನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ ಇದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಹಾಗಾಗಿ ಇದೊಂದು ಸರಳವಾದ ಪರಿಹಾರ ಅಷ್ಟೇನೇನೆ ಇದು ಈ ರೀತಿಯಾಗಿ ನೀವು ಮಾಡೋದ್ರಿಂದ ನಿಮ್ಮ ಮನೆಗೆ ಯಾವುದೇ ರೀತಿ ಹಣದ ಸಮಸ್ಯೆ ಬರೋದಿಲ್ಲ ನೀವು ಸಹಜವಾಗಿಯೇ ನೀವು ಯಾವುದೇ ರೀತಿಯಲ್ಲಿ ನೀವು ಏನೆಲ್ಲ ಅಂದ್ಕೊಂಡಿರ್ತೀರೋ ಅದೆಲ್ಲವನ್ನೂ ಕೂಡ ಕಾರ್ಯಗಳು ಒಂದು ನಿರ್ವಿಘ್ನವಾಗಿ ನೆರವೇರ್ತಾ ಹೋಗುತ್ತೆ ಹಾಗೆಯೇ ನೋಡಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು